ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ಅರಣ್ಯ ಸಂರಕ್ಷಣೆ ಪ್ರಬಂಧ ಪೀಠಿಕೆ. ನಿಸರ್ಗದ ಅತ್ಯಮೂಲ್ಯವಾದ ಕೊಡುಗೆ ಅರಣ್ಯ. ಮಾನವ, ಕಾಡು, ಪ್ರಾಣಿಗಳು ಹಾಗೂ ಪಕ್ಷಿಗಳು ಅಳಿವು ಉಳಿವು ಅರಣ್ಯದ ಅಸ್ತಿತ್ವದ ಮೇಲೆ ಅವಲಂಬಿತವಾಗಿದೆ. ಕಾಡು ಬೆಳೆಸಿ, ನಾಡು ಉಳಿಸಿ. ಅರಣ್ಯಗಳು ಮಾನವನಿಗೆ ಶುದ್ಧ ಹವೆಯನ್ನು ನೀಡುವುದಷ್ಟೇ ಅಲ್ಲದೆ ಮಳೆಯ ಮಾರುತಗಳನ್ನು ಮಳೆಯನ್ನಾಗಿ ಪರಿವರ್ತಿಸುವ ಮಾಧ್ಯಮಗಳೆಂದರೆ ತಪ್ಪಾಗಲಾರದು. ನಿಸರ್ಗದ ಅತ್ಯಮೂಲ್ಯವಾದ ಕೊಡುಗೆ ಎಂದರೆ ಅರಣ್ಯ. ಮಾನವ, ಕಾಡು, ಪ್ರಾಣಿಗಳು ಹಾಗೂ ಪಕ್ಷಿಗಳ ಅಳಿವು ಉಳಿವು ಅರಣ್ಯದ ಅಸ್ತಿತ್ವದ ಮೇಲೆ ಅವಲಂಬಿತವಾಗಿದೆ. ಕಾಡು ಬೆಳೆಸಿ, ನಾಡು ಉಳಿಸಿ ಎಂಬ ಗಾದೆ ಮಾತು ಕೂಡ ಇದೆ. ಅರಣ್ಯಗಳನ್ನು ಮಾನವನಿಗೆ ಶುದ್ಧ ಹವೆಯನ್ನು ನೀಡುವುದಷ್ಟೇ ಅಲ್ಲದೆ ಮಳೆಯ ಮಾರುತಗಳನ್ನು ಮಳೆಯನ್ನಾಗಿ ಪರಿವರ್ತಿಸುವ ಮಾಧ್ಯಮಗಳೆಂದರೆ ತಪ್ಪಾಗಲಾರದು. ವಿಷಯ ವಿವರಣೆ. ಕಾಡುಗಳು ಮಳೆ ಬೀಳಲು ಸಹಾಯಕವಾಗಿದೆ. ಗಾಳಿಯ ಹೊಡೆತ, ನೀರಿನ ಕೊರತೆಗಳಿಂದ ರಕ್ಷಿಸಿ ಮಣ್ಣಿನ ಫಲವತ್ತತೆಯನ್ನು ಅರಣ್ಯಗಳು ರಕ್ಷಿಸುತ್ತವೆ. ಬೇರೆ ಬೇರೆ ಕಾರಣಗಳಿಂದ ಭೂಮಿಯಲ್ಲಿ ಹುದುಗಿ ಹೋದ ಅರಣ್ಯಗಳ ಕಾಲಾಂತರದಲ್ಲಿ ಕಲ್ಲಿದ್ದಲು ಕಲ್ಲೆಣೆಗಳಂಥ ಇಂಧನವಾಗಿ ಮಾರ್ಪಾಡುತ್ತದೆ. ಸಸ್ಯಗಳೊಂದಿಗೆ ಸಹಬಾಳ್ವೆ, ಕ್ರಿಮಿಕೀಟ, ಪಕ್ಷಿ, ಪ್ರಾಣಿ ಎಲ್ಲವೂ ಕಾಡಿಗೆ ಸೇರಿದವು. ಭಾರತದಲ್ಲಿ ಒಟ್ಟು ವಿಸ್ತೀರ್ಣದ ಶೇಕಡ 22% ಕಾಡು ಪ್ರವೇಶವಿದೆ. ಕರ್ನಾಟಕದಲ್ಲಿ ಶೇಕಡ 18% ಇದೆ. ಕಾಡುಗಳ ವರ್ಗೀಕರಣ. ಪ್ರಪಂಚದ ಕಾಡುಗಳನ್ನು 3 ವರ್ಗಗಳಾಗಿ ವಿಂಗಡಿಸಬಹುದು. 1 ಶಂಕು ವರ್ಗಗಳ ವೃಕ್ಷಗಳ ಕಾಡು, ಸಮಶೀತೋಷ್ಣ ಪ್ರದೇಶದಲ್ಲಿರುವ ಕಾಡುಗಳು, ಉಷ್ಣವಲಯದಲ್ಲಿ ಹಬ್ಬಿರುವ ಕಾಡುಗಳು. ಕಾಡುಗಳನ್ನು 3 ರೀತಿಯಾಗಿ ನಾವು ವರ್ಗೀಕರಿಸುತ್ತೇವೆ. ಅದರ ಮಣ್ಣು ಮತ್ತು ಅದರ ಹವಾಗುಣಗ ಅನುಗುಣವಾಗಿ ಕಾಡುಗಳನ್ನು 3 ರೀತಿಯಾಗಿ ನಾವು ವರ್ಗೀಕರಣ ಮಾಡುತ್ತೇವೆ. 1 ಶಂಕು ವೃಕ್ಷಗಳ ಕಾಡು, ಸಮಶೀತೋಷ್ಣ ಪ್ರದೇಶದಲ್ಲಿರುವ ಕಾಡುಗಳು, ಉಷ್ಣವಲಯದಲ್ಲಿ ಹಬ್ಬಿರುವ ಕಾಡುಗಳು. ಇನ್ನು ಅರಣ್ಯ ಸಂರಕ್ಷಣೆ. ಅರಣ್ಯಗಳ ಸಂರಕ್ಷಣೆ ಅತಿ ಮುಖ್ಯವಾದದ್ದು. ಬೀಳಬಹುದಾದ ಮರಗಳನ್ನು ಗುರುತಿಸಿ ಅದನ್ನು ಕಡಿದು ಅದರ ಜಾಗದಲ್ಲಿ ಉಪಯೋಗಿ ಹೊಸ ಗಿಡಗಳನ್ನು ನೆಡಬೇಕು. ಅರಣ್ಯದಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳು ಸಂರಕ್ಷಣೆ ಎಲ್ಲರ ಜವಾಬ್ದಾರಿ. ಸಸ್ಯಗಳು ಚೆನ್ನಾಗಿ ಬೆಳೆಯುವಂತೆ, ಸುರಕ್ಷಿತವಾಗಿ ಉಳಿಯುವಂತೆ ನೋಡಿಕೊಳ್ಳಬೇಕು. ಕಾಡಿಚ್ಚು ಹರಡದಂತೆ, ಮರಗಳಿಗೆ ರೋಗಗಳು ತಗುಲದಂತೆ ಎಚ್ಚರ ವಹಿಸಬೇಕು. ಇದು ಅರಣ್ಯ ಸಂರಕ್ಷಣೆ ಒಂದು ಅತ್ಯಮೂಲ್ಯವಾದಂಥ ಅಂಶವಾಗಿದೆ. ಕಾಡುಗಳನ್ನು ಕಾಪಾಡುವುದು, ಹೊಸ ಹೊಸ ಗಿಡಮರಗಳನ್ನು ಹಚ್ಚಿಸುವುದು, ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಮಾಡುವುದು, ಇದೆಲ್ಲ ಅರಣ್ಯ ಸಂರಕ್ಷಣೆಯಲ್ಲಿ ಬರುತ್ತದೆ. ಉಪಸಂಹಾರ. ಅರಣ್ಯ ಸಂರಕ್ಷಣೆ ಮಾನವನ ಕರ್ತವ್ಯವಾಗಿದೆ. ಅರಣ್ಯ ರಕ್ಷಣೆ ಮಾಡಿ ಇಡೀ ಜಗತ್ತನ್ನು ಅಪಾಯದಿಂದ ಪಾರ ಮಾಡಬೇಕಾದ್ದು ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಅರಣ್ಯವೆಂಬ ಪದ ಗಿಡಮರ ಮುಂತಾದ ಸಸ್ಯ ಸಮುದಾಯ, ಕ್ರಿಮಿಕೀಟಗಳು, ಪ್ರಾಣಿಗಳು, ಅರಣ್ಯೋತ್ಪತ್ತಿಗಳು ಇವೆಲ್ಲವನ್ನು ಅರಣ್ಯ ಪದ ಒಳಗೊಂಡಿದೆ. ಆದ್ದರಿಂದ ಬುದ್ಧಿವಂತ ಮಾನವನು ಅರಣ್ಯ ಸಂರಕ್ಷಿಸಬೇಕು. ಕಾಡು ಬೆಳೆಸಿ, ನಮ್ಮ ನಾಡು ಈ ಜಗತ್ತನ್ನು ಉಳಿಸಬೇಕೆಂದು ಹೇಳುತ್ತಾ ಈ ಪ್ರಬಂಧ ಅರಣ್ಯ ಸಂರಕ್ಷಣೆ ಪ್ರಬಂಧ ಮುಗಿಸುತ್ತೇನೆ. ನಿಮಗೆ ಈ ಪ್ರಬಂಧ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ.